ನಾನು ನಿಮಗೆಲ್ಲ ತುಂಬಾ ಹೆಲ್ತಿಯಾಗಿರುವಂಥ ಪಾಲಕ್ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆ ಅಥವಾ ಪ್ಯಾನ್ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಇಲ್ಲ ಅಂದರೆ ತುಪ್ಪನಾದರೂ ಬಳಸ್ಬೋದು. ಮಕ್ಕಳಿಗೆ ಮಾಡ್ಕೊಡ್ಬೇಕಾದ್ರೆ ತುಪ್ಪ ಹಾಕಿದ್ರೆ ತುಂಬಾ ಒಳ್ಳೆಯದು. ಒಂದು ಈರುಳ್ಳಿ, ನಾನಿಲ್ಲಿ 1 ಕಟ್ ಪಾಲಕ್ ಬಳಸಿರೋದ್ರಿಂದ 1 ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಸಣ್ಣ ಸಣ್ಣದಾದರೂ ಹೆಚ್ಕೋಬೋದು ಅಥವಾ ಉದ್ದುದ್ದನಾದರೂ ಕಟ್ ಮಾಡ್ಕೋಬೋದು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು, ನೀವು ಯಾವ ರೀತಿಯಲ್ಲಾದರೂ ಯೂಸ್ ಮಾಡ್ಬೋದು. ನಾನು ಈಸಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಪಾಲಕ್ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ನಾನು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದು ನೋಡೋದಕ್ಕೆ ಜಾಸ್ತಿ ಕಾಣುತ್ತೆ, ಬಟ್ ಆದಮೇಲೆ ತುಂಬಾ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಪಾಲಕ್ ಸೊಪ್ಪಿನ ಕಟ್ಟು ದಪ್ಪ ಇದ್ರೆ 2-3 ತಿನ್ಬೋದು, ಇಲ್ಲಾಂದ್ರೆ 1 ಅಥವಾ 2 ಆಗೋಗ್ಬಿಡತ್ತೆ. ಸೊಪ್ಪು ಹಾಕಿದ್ಮೇಲೆ ಒಂದ್ಸರಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಆಗ ಚೆನ್ನಾಗಿ ಅದು ಬೇಯುತ್ತೆ. ಇದರಲ್ಲೇ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ನೀರು ಹಾಕೋಬೇಕಾಗಿಲ್ಲ, ಅದೇ ವಾಟರ್ ಕಂಟೆಂಟ್ನ ಬಿಟ್ಕೊಂಡು ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ ಈಗ ಸೊಪ್ಪು ಎಷ್ಟು ಕಮ್ಮಿ ಕಾಣ್ತಾ ಇದೆ ಅಲ್ವಾ. ಈ ಪಾಲಕ್ ಸೊಪ್ಪಲ್ಲಿ ಪೊಟ್ಯಾಷಿಯಂ ಐರನ್ ಕಂಟೆಂಟ್ ರಿಚ್ ಆಗಿರೋದ್ರಿಂದ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ ಈಗ ಇದು 1/2 ಬೆಂದ ಮೇಲೆ 1 ಟೊಮ್ಯಾಟೋನ ಆಡ್ ಮಾಡ್ಕೋತಾ ಇದ್ದೀನಿ. 1 ಕಟ್ ಪಾಲಕ್ ಸೊಪ್ಪಿಗೆ 1 ಈರುಳ್ಳಿ 1 ಟೊಮ್ಯಾಟೊ ಹಾಕಿದ್ರೆ ಸಾಕು. ಟೊಮ್ಯಾಟೊ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಈ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಮಕ್ಕಳಿಗೆ, ಪ್ರೆಗ್ನೆಂಟ್ಗಳಿಗೆ ಹಾಗೂ ವಯಸ್ಸಾದವ್ರಿಗೆ ತುಂಬಾ ಒಳ್ಳೆಯದು, ಮೂಳೆಗಳು ಗಟ್ಟಿಯಾಗತ್ತೆ. ನೋಡಿ ಈಗ ಟೊಮೆಟೊ ಫ್ರೈ ಆಗಿದೆ. ಇವಾಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು 1/4 ಟೀಸ್ಪೂನಷ್ಟು ಅರಶಿನ, 1/4 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಖಾರನ. ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಯೋದಕ್ಕೆ ಬಿಡಬೇಕು. ಮಧ್ಯ ಓಪನ್ ಮಾಡಿ 1-2 ತಿರುವಿ, ಆಗ ನೀಟಾಗಿ ಅದು ಬೇಯತ್ತೆ. ಈ ಸೊಪ್ಪು ಕಣ್ಣಿಗೆ, ಸ್ಕಿನ್ಗೆ, ಡಯಾಬಿಟಿಸ್ ಪೇಷೆಂಟ್ಗಳಿಗೆ, ಮೂಳೆಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಈ ಪಲ್ಯ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಈಗ ಈ ಪಾಲಕ್ ಪಲ್ಯ ರೆಡಿಯಾಗಿದೆ.